ಮುಂದೆ ಜೋಗ್ ಜಂಕ್ಷನ್ನಾಗ ಮತ್ತೆ ಸ್ವಾಗತ ಗೆಳೆಯರ ನೀವು ಜೋಗ್ ಜಂಕ್ಷನ್ನಾಗ ಹೊಸ ಹೊಸ ಜೋಗ್ಗಳನ್ನು ಕೇಳ್ತೀರಾ ಅಷ್ಟೇ ಅಲ್ಲ ಬೇರೆ ಬೇರೆ ಕಳಿಸಿದ್ದು ಜೋಗ್ ಕೇಳ್ತೀರಿ ಈಗ ನೋಡಿ ಹಣಮಂತಯ್ಯ ಅಂತ ಹೇಳಿ ಇವರು ಸಿರುಗುಪ್ಪದಿಂದ ಒಂದು ಜೋಗ್ ಕಳಿಸಾರ ಇವರು ಅಲ್ಲಿ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರು ಹೌದು ಇವರು ಸೆನ್ಸ್ ಆಫ್ ಹ್ಯೂಮರ್ ಭಾರಿ ಇಂಟ್ರೆಸ್ಟಿಂಗ್ ಇದೆ ಇವರು ಕಳಿಸ್ತಾರೆ ಹೈಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿಯ ತುತ್ತ ತುದಿ ಏನು ಜವಾಬ್ದಾರಿ ಹೆಂಗಿರ್ತದ ಮನುಷ್ಯಾಗ ಅಂತದ್ದು ಒಬ್ಬ ಲೈಬ್ರರಿಗೆ ಬಂದು ಒಂದು ಪುಸ್ತಕ ಬೇಡಿದ್ನ ಏನು ಅಂತಂದ್ರೆ ಸರ್ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡಿನಿ ಆತ್ಮಹತ್ಯೆಗೆ ಸಂಬಂಧಪಟ್ಟದ್ದು ಒಂದು ಯಾವುದಾದ್ರು ಪುಸ್ತಕ ಕೊಡ್ರಿ ಅಂತ ಅದಕ್ಕೆ ಅವ ಲೈಬ್ರರಿ ಅತಿ ಜವಾಬ್ದಾರಿಯಿಂದ ಕೇಳಿದ್ನ ಹೌದಪ್ಪ ಕೊಡ್ತೇನೆ ಆದರೆ ಇದನ್ನು ವಾಪಸ್ ಯಾರು ತಂದು ಕೊಡ್ತಾರೋ ಮರಾಯ ಒಂದು ಮನೆ ಮುಂದೆ ಒಬ್ಬ ಭಿಕ್ಷುಕ ಬಂದು ಕೇಳಿದ್ನಂತೆ ಭಿಕ್ಷುಕ ಅಮ್ಮ ತಾಯೆ ಭಿಕ್ಷ್ಯಾ ಅಂತ ಎರಡು ಮೂರು ಸರ್ತಿ ಒದರಿದ ಮೇಲೆ ಆ ಹೆಣ್ಮಗಳು ಪಾಪ ಮನೆ ಉಡ್ದು ತಂಗಳ ಪಂಗಳ ತಂದು ಬಡಿಸ್ಲಿಕ್ಕೆ ಬಂದ್ಲಂತೆ ಬಡಿಸೋ ಒಂದು ಸೂಕ್ಷ್ಮವನ್ನು ಅಬ್ಸರ್ವ್ ಮಾಡಿದ್ಲಂತ ಭಿಕ್ಷುಕನ್ನ ಎಲ್ಲೋ ನೋಡಿದ ನೆನಪು ಅರೇ ನಾನು ಇನ್ನು ಎಲ್ಲೋ ನೋಡೇನಲ್ಲ ಎಲ್ಲಿ ನೋಡೇನಿ ನೆನಪಾಗವಲ್ತು ಅಂದ್ಲಂತ ಹೆಣ್ಮಗಳು ಅದಕ್ಕೆ ಅವ ಭಿಕ್ಷಾ ಅದ ಹಿಂಗೆ ಯಾಕೆ ಮಾಡ್ತೀರಿ ಮೇಡಮ್ ನಾವು ನಿನ್ನೆ ಮಧ್ಯಾಹ್ನ ಫೇಸ್ಬುಕ್ನಾಗ ಚಾಟ್ ಮಾಡಿದೀವಲ್ಲ ಇಬ್ಬರು ಟೆಕ್ನಾಲಜಿ ಮುಂದುವರೆದಾಗಿಂದ ಇಂಥ ಪ್ರಾಬ್ಲಮ್ಗಳು ಆಕೋತನವ ಒಂದು ಸರ್ತಿ ಕೆಲಸದಕ್ಕೆ ಮೂರು ದಿವಸ ಮನೆಗೆ ಬರಲೇ ಇಲ್ಲ ಈ ಮನೆಗೆ ಓನರ್ತಿ ಆಕಿನ ಜೊತೆ ಟಬರ್ ಮಾಡಿಲ್ಲ ಏನೇ ಮೂರು ದಿವಸ ಆತ ಕೆಲಸಕ್ಕೆ ಬಂದಿಲ್ಲ ಯಾಕೆ ತಿಳಿಯಂಗಲ್ಲ ಏನು ಮೇಡಮ್ ಹಿಂಗೆ ಅಂತೀರಿ ನಾ ಆ್ಯಕ್ಚುಲಿ ಫೇಸ್ಬುಕ್ ಮೇಲೆ ಮೆಸೇಜ್ ಬಿಟ್ಟಿದ್ದೆ ಆ ಫೇಸ್ಬುಕ್ ಮೇಲೆ ಮೆಸೇಜ್ ಬಿಟ್ಟಿದ್ದಿ ಅದನ್ನೇ ಯಾರು ಓದ್ತಾರೆ ಯಾಕೆ ಮೇಡಮ್ ಹಿಂಗೆ ಯಾಕೆ ಮಾತಾಡ್ತೀರಿ ನಿಮ್ಮ ಯಜಮಾನ್ರ ಅದ್ರ ಮೇಲೆ ಐ ಮಿಸ್ ಯು ಅಂತ ನನಗೆ ರಿಪ್ಲೈನು ಕೊಟ್ಟಿದ್ರು ಅಂತನ್ಬೇಕೆ ಈ ಹೆಂಡಂದ್ರೆ ಸಿಲ್ಸಿಲ ಭಾರಿ ಮಜಾ ಇರ್ತದೆ ರೀ ಖರೆ ಅಂತಂದ್ರೆ ಒಬ್ಬ ಮದುವೆ ಆದಂತ ಅದು ಹೈಟ್ ಆಫ್ ಕಾನ್ಫಿಡೆನ್ಸ್ ನೋಡ್ರಿ ಅವ್ನು ಹೆಂಗಿತ್ತು ಅವ ತನ್ನ ಸೆಕ್ರೆಟ್ರಿನ ಮದುವೆ ಆದಂತ ಏನಂತ ತಿಳ್ಕೊಂಡು ಹೇಳ್ರಿ ಈಕೆ ತನ್ನ ಲಗ್ನ ಆದ್ಮೇಲೆ ತನ್ನ ಮಾತು ಕೇಳ್ತಾಳ ಅಂತ ಹೇಳಿದ್ನಂತ ಗಂಡ ಹೆಂಡತಿ ನಡುವೆ ಇಂಥ ವಿಚಿತ್ರ ವಿಚಿತ್ರ ಸಂಬಂಧಗಳು ನಡೆದಿರ್ತಾವ ಹಂಗೆ ಮಾಸ್ತರ್ ಟೀಚರ್ ಅಂದರೆ ಮಾಸ್ತರು ಮತ್ತು ಹುಡುಗರು ನಡುವೂ ಇಂಥ ಮಜಾ ಇರ್ತಾವ್ರಿ ಅದು ಹೆಂಗೆ ನೋಡ್ರಿ ಒಂದು ಸರ್ತಿ ಒಬ್ಬ ಟೀಚರ್ ತನ್ನ ಸ್ಟೂಡೆಂಟ್ ಕೇಳಿದ್ನಂತ ಈ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಅಂದರೆ ಏನು ಅದಕ್ಕೆ ಅವ ಹುಡುಗ ಎದ್ನಿ ಅಂತ ಹೇಳಿದಂತೆ ಸರ್ ಸೀನಿಯರ್ಸ್ ಅಂದರೆ ಸಮುದ್ರ ಹತ್ತಿರ ಇರ್ತಾರಲ್ಲ ಅದಕ್ಕೆ ಸೀನಿಯರ್ಸ್ ಇನ್ನು ಜೂನಿಯರ್ಸ್ ಅಂದರೆ ಏನು ಗೊತ್ತೇನು ಸರ್ ಈ ಪ್ರಾಣಿ ಸಂಗ್ರಹಾಲಯದ ಹತ್ತಿರ ಇರ್ತಾರಲ್ಲ ಜೂನಿಯರ್ಸ್ ಅಲ್ಲಿ ನೋಡಿರಿ ಇಂಥ ಜೋಕ್ಗಳನ್ನು ನೀವು ಕೇಳಬೇಕು ಅಂತಿದ್ರೆ ಅಂದರೆ ಮುಂದೆ ಜೋಕ್ ಜಂಕ್ಷನ್ ಹಚ್ಚೋದನ್ನು ಮರಿಬೇಡ್ರಿ ಇದು ಪ್ರತಿದಿನ 8-15ಕ್ಕೆ ಸುವರ್ಣ ನ್ಯೂಸ್ನಾಗ ಕಾಣಿಸ್ತದೆ ಹಾಗೆ ನಿಮ್ಮ ಕಡೆ ಚಲೋ ಜೋಕ್ ಇದ್ರೆ ನಂಗೆ ಕಳಿಸ್ರಿ ನನ್ನ ನಂಬರ್ ಅದ 9998 ಈಗ ಗೆಳೆಯರ ಒಂದು ಸಣ್ಣ ಬ್ರೇಕ್